ಚಾಮರಾಜನಗರದ ಒಳಚರಂಡಿ ವ್ಯವಸ್ಥೆ ಬಗ್ಗೆ ಲೋಕಾಯುಕ್ತಕ್ಕೆ ನೀಡಿದ ದೂರಿನಂತೆ ಲೋಕ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರ ತಂಡ ಬುಧವಾರ ನಗರಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದೆ. ಒಳಚರಂಡಿ ಕಾಮಗಾರಿ ಅಪೂರ್ಣಗೊಂಡಿದ್ದು ಉದ್ದೇಶಿತ ಕಾಮಗಾರಿ ಎಸ್ಟಿಮೇಟ್ನಲ್ಲಿರುವಂತೆ ಕೈಗೊಂಡಿಲ್ಲ ಎಂದು ಜನಸ್ಪಂದನ ವೇದಿಕೆಯ ಎಂ ಸುಂದರ್ ರಾವ್ ಎಂಬುವರು 2006ರಲ್ಲಿ ಕರ್ನಾಟಕ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ರು. ಅದರಂತೆ ಬೆಂಗಳೂರಿನಿಂದ ಆಗಮಿಸಿದ ಲೋಕಾಯುಕ್ತ ಎಂಜಿನಿಯರ್ ವಿಭಾಗದ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆನಂದ್ ಬೆಳಗ್ಗೆ ನಗರದ ಅತಿಥಿ ಗೃಹದಲ್ಲಿ ಲೋಕಾಯುಕ್ತ ಅಧಿಕಾರಿ ಒಳಚರಂಡಿ ಮಂಡಳಿಯ ಅಧಿಕಾರಿಗಳ ಸಮ್ಮುಖ ದೂರುದಾರರನ್ನ ಕರೆಸಿ ಮಾಹಿತಿಯನ್ನ ಪಡೆದುಕೊಂಡರು. ಈ ಸಂದರ್ಭ ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರ ಮಹಾದೇವಯ್ಯ, ಉಪ ಕಾರ್ಯಪಾಲಕ ಅಭಿಯಂತರ ಲಿಂಗರಾಜು, ಸಹಾಯಕ ಅಭಿಯಂತರ ವೇಗಸ್ ಜೊತೆಗಿದ್ದರು.